ಕೊರಟಗೆರೆಯ ಧರ್ಮಸಾಗರ ಕೆರೆಗೆ ಅನುದಾನ ಬರುತ್ತೆ, ಆದರೆ ಅಭಿವೃದ್ಧಿ ಮಾತ್ರ ಆಗೋದಿಲ್ಲ. ಸಾಮಾಜಿಕ ಅರಣ್ಯದ 1500 ಗಿಡ ಭೂಗಳ್ಳರ ಹಾವಳಿಗೆ ರಾತ್ರೋರಾತ್ರಿ ಕಾಣೆಯಾಗಿದೆ. 250 ಎಕರೆ ಕೆರೆಯಲ್ಲಿ ಸೀಮೆ ಗಿಡಗಳು ಬೆಳೆದು ಕೆರೆಯೇ ಮಾಯವಾಗಿದೆ. 50 ಎಕರೆಗೂ ಅಧಿಕ ಭೂಮಿ ಬೆಂಗಳೂರಿನ ಭೂಗಳ್ಳರ ಒತ್ತುವರಿಗೆ ಬಲಿಯಾಗಿದ್ದು, ಸರ್ಕಾರಿ ಅಧಿಕಾರಿಗಳ ಮೌನವೇ ಭೂಮಾಫಿಯಾ ನಡೆಸಲು ಶ್ರೀರಕ್ಷೆಯಾಗಿದೆ. 250 ವರ್ಷಗಳ ಇತಿಹಾಸ ಇರುವ ಕೊರಟಗೆರೆಯ ಧರ್ಮಸಾಗರ ಕೆರೆಗೆ 426 ಎಕರೆ ಭೂ ವಿಸ್ತೀರ್ಣವಿದೆ. ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿ ಮಾಡಬೇಕಾದ ಸಣ್ಣ ನೀರಾವರಿ ಇಲಾಖೆ ಕೊರಟಗೆರೆಯಲ್ಲಿ ಇಲ್ಲ. ಸ್ಥಳೀಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ಕೆರೆಯ ರಕ್ಷಣೆ ಮತ್ತು ಅಭಿವೃದ್ಧಿಯ ಕಾಳಜಿಯೂ ಇಲ್ಲದೆ ಭೂಗಳ್ಳರ ಹಾವಳಿಗೆ ಕೆರೆಯು ಬಲಿಯಾಗಿ ಅಂತರ್ಜಲ ಮಟ್ಟವು ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಜಯಮಂಗಲಿ ನದಿ ಪಾತ್ರದ ತೀತಾ ಜಲಾಶಯವು ಕಳೆದ ವರ್ಷ ಕೋಡಿ ಬಿದ್ದು ಧರ್ಮಸಾಗರ ಕೆರೆಯು ತುಂಬಿದ ವರ್ಷವೇ ಖಾಲಿಯಾಗಿದೆ. ಕೆರೆಯ ಹಿಂಭಾಗದ 95 ಗ್ರಾಮದ ಅಂತರ್ಜಲ ಮಟ್ಟ ಸುಧಾರಣೆಗೆ ಮತ್ತೆ ಪೆಟ್ಟು ಬಿದ್ದಿದೆ. ತೀತಾ ಜಲಾಶಯದ ಬಲದಂಡೆ ನಾಲೆಯಿಂದ ವೆಂಕಟಪುರ ಕಂಬದಹಳ್ಳಿ ಕೋಡ್ಲಹಳ್ಳಿ ಮಾರ್ಗದ ಕಾಲುವೆಗೆ ಕಲ್ಲು ಮಣ್ಣು ಹಾಕಿ ಮುಚ್ಚಿರುವ ಹಿನ್ನೆಲೆ ನೂರಾರು ರೈತರಿಗೆ ಸಂಕಷ್ಟ ಎದುರಾಗಿದೆ. ಮೀನುಗಾರಿಕೆ ಇಲಾಖೆಯು ಲಾಭಕ್ಕೆ ಮಾತ್ರ ಸೀಮಿತವಾಗಿದ್ದು ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿಗೆ ಸರ್ಕಾರ ಪ್ರಮುಖ ಆದ್ಯತೆ ನೀಡಬೇಕಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ತುಂಬಾ ಅನ್ಯಾಯ ಆಗಿದೆ. ಇದು ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿ ಸುಮಾರು ದುಡ್ಡು ಅನುದಾನ ಬಿಟ್ಟರು ಅನುದಾನ ಮಾಯ ಆಗ್ತಾ ಇದೆ. ಕೆರೆ ಅಭಿವೃದ್ಧಿ ಆಗಿಲ್ಲ. ನೀವು ಒಂದ್ಸತಿ ಬೇಕಾದ್ರೆ ಎಲ್ಲ ವಿಡಿಯೋ ಮಾಡ್ಕೊಳ್ರಿ ಯಾವ ರೀತಿ ಕೆರೆ ಅಭಿವೃದ್ಧಿ ಆಗಿದೆ. ಜಾಲಿ ಬೆಳ್ಕೊಂಡು ಕೆರೆ ಎಲ್ಲ ಹಾಳಾಗೋಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ಇದಕ್ಕೆ ಸುಮಾರು ಸತಿ ದುಡ್ಡು ರಿಲೀಸ್ ಆಗಿದ್ರು ಅದು ಆಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಎಲ್ಲ ಎರಡು ಲೀಕೇಜ್ ಆಗಿದೆ ಸರ್. ನೀರ್ ಬಂದ್ರು ನೀರೆಲ್ಲ ಲೀಕೇಜ್ ಆಗ್ತಾ ಇದೆ. ನೀರ್ ನಿಲ್ತಾ ಇಲ್ಲ ಕೆರೆಯಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ರಿಪೇರಿ ಮಾಡಿಸ್ಕೋಬೇಕು. ಕೆರೆ ತುಂಬುತ್ತೆ, ನೀರ್ ನಿಲ್ಲಲ್ಲ. ಎರಡು ಬೆಳೆ ಆಗೋದನ್ನ ಒಂದೇ ಬೆಳೆ ಖಾಲಿ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಎಲ್ಲ ಉಡಾಪಿ ಉತ್ತರ ಎಸ್ ಸತಿ ಬಂದು ಸರ್ವೆ ಮಾಡಿರೋದು ಇದೇ ನೋಡಿ ಸರ್. ಅಭಿವೃದ್ಧಿ ಆಗಿರೋದನ್ನೇ ಇವ್ರು ಒತ್ತುವರಿ ಮಾಡಿದನೆ ಸುಮಾರು ಸತಿ ಎಸಿ ಬಂದವ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದವ್ರು ಏನು ನಮ್ಗೆ ಬಂದಿಲ್ಲ, ಇದಕ್ಕೆ ಮಾಹಿತಿ ಕೊಟ್ಟಿಲ್ಲ. ಈಗೇನು ಹೊಸ ತಹಶೀಲ್ದಾರ್ ಬಂದು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ಕಾಯ್ತೀವಿ, ಇಲ್ಲಾಂದ್ರೆ ತುಂಬಾ ಧರ್ಮಸಾಗರ ಕೆರೆಯು ಮಾಳಿನಹಳ್ಳಿ ಸರ್ವೆ ನಂಬರ್ 15 31 ಎಕರೆ, ಟಿ ವೆಂಕಟಾಪುರ ಸರ್ವೆ ನಂಬರ್ 25 108 ಎಕರೆ, ಕೆಜಿ ಕಂಬದಹಳ್ಳಿ ಸರ್ವೆ ನಂಬರ್ 6 29 ಎಕರೆ, ತುಂಬುಗಾನಹಳ್ಳಿ ಸರ್ವೆ ನಂಬರ್ 13 89 ಎಕರೆ, ಚಿಕ್ಕವಳ್ಳಿ ಸರ್ವೆ ನಂಬರ್ 48 28 ಎಕರೆ ಸೇರಿ 6 ಗ್ರಾಮದ 888 ಎಕರೆಯ ದಾಖಲೆ ಕಂದಾಯ ಬಳಿಯಿದೆ. ಧರ್ಮಸಾಗರ ಕೆರೆಯ ಇನ್ನುಳಿದ 138 ಎಕರೆ ಭೂ ವಿಸ್ತೀರ್ಣದ ದಾಖಲೆಯು ಕಂದಾಯ, ಗ್ರಾಮ ಪಂಚಾಯತಿ, ಹೇಮಾವತಿ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಬಳಿಯೂ ಲಭ್ಯವಿಲ್ಲ. ಅನುದಾನ ಬರುತ್ತೆ, ಅಭಿವೃದ್ಧಿ ಆಗಿಲ್ಲ. ಭೂಗಳ್ಳರ ಹಾವಳಿಗೆ ಕೆರೆಯಲ್ಲಿ ಹಾಕಿದ ಗಿಡಗಳ ನಾಶ. ಜಯಮಂಗಲಿ ನದಿ ಪಾತ್ರದ ಧರ್ಮಸಾಗರ ಕೆರೆಯು ತುಂಬಿ ಹರಿದರೆ 95 ಗ್ರಾಮದ ರೈತರಿಗೆ ಅಂತರ್ಜಲದ ವರದಾನ. ಸಣ್ಣ ನೀರಾವರಿ ಮತ್ತು ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಕೆರೆಯ ಅಭಿವೃದ್ಧಿ ಶೂನ್ಯ. ಸರ್ಕಾರದಿಂದ ಪ್ರತಿ ವರ್ಷವೂ ಅನುದಾನ ಬರುತ್ತೆ ಅಷ್ಟೇ, ಆದರೆ ಕಾಮಗಾರಿ ಆಗೋದೇ ಗೊತ್ತಾಗಲ್ಲ. ಇನ್ನು ನರೇಗಾ ಕಾಮಗಾರಿಯು ಗ್ರಾಮ ಪಂಚಾಯತಿ ಸದಸ್ಯರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. 250 ಎಕರೆ ವಿಸ್ತೀರ್ಣದಲ್ಲಿ ಸೀಮೆ ಜಾಲಿಯ ಮರಗಳು ಬಿಟ್ಟರೆ ಅಭಿವೃದ್ಧಿಯು ಶೂನ್ಯವಾಗಿದೆ. ಧರ್ಮಸಾಗರ ಕೆರೆ ನಾವು ಒತ್ತುವರಿ ಆಗೈತೆ ಅಂತ ಸುಮಾರು ಇಲ್ಲಿಗೆ 5-6 ವರ್ಷದಿಂದ ನಾವು ತಾಲೂಕು ಕಚೇರಿಗೆ ನಾವು ಅರ್ಜಿಗಳನ್ನು ಕೊಡ್ತಾ ಬಂದಿದ್ವಿ. ಅದರಿಂದ ಬಂದಂಥ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಉಡಾಫೆ ಉತ್ತರ ಕೊಟ್ಟು ಹೋಗ್ತಾಯಿದ್ರು. ಆದರೆ ಮೊನ್ನೆ ಏನು ಈ ಬೆಂಗಳೂರು ಮೂಲದಿಂದ ಬಂದಂಥವ್ರು ಇಲ್ಲಿ ಒಂದು 5-6 ಎಕರೆ ಒತ್ತುವರಿ ನಮಗೇನು ಕಂಡು ಬಂತು. ಮೊನ್ನೆ ಹೊಸ ತಹಶೀಲ್ದಾರ್ ಮಂಜುನಾಥ್ ಅವ್ರಿಗೆ ನಾವು ಹೋಗಿ ಮನವಿ ಮಾಡಿದ್ವಿ. ನಮ್ಮ ಮನವಿ ಮೇರೆಗೆ ಒಪ್ಪಿ ಇವತ್ತು ಅವರು ಕೆರೆಗೆ ಬಂದು ಖುದ್ದಾಗಿ ಅವರೇ ಪರಿಸ್ಥಿತಿನ ಅವಲೋಕನ ಮಾಡವ್ರೆ. ಅದು ಹೇಳಿದ ನಮಗೊಂದು ಭರವಸೆ ಕೊಟ್ಟವ್ರೆ. ನಾನು ಇಡೀ ಕೆರೆನೆಲ್ಲ ಸರ್ವೆ ಕಾರ್ಯ ಮಾಡಿಸಿ ನಿಮಗೆ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾವ್ರೆ. ಸುಮಾರು ಈ ಕೆರೆ
285 ಎಕರೆ ಅಂತ ಹೇಳ್ತಾವ್ರೆ, 287 ಎಕರೆ ಅಂತ ಹೇಳ್ತಾವ್ರೆ. ನಮಗೆ ಹೆಕ್ಟೇರ್ ಲೆಕ್ಕದಲ್ಲಿ ಏನು ಮುಳುಗಡೆ ಆಗಿದೆ, ನಮ್ಗೆ ಹೆಕ್ಟೇರ್ ಲೆಕ್ಕದಲ್ಲಿ ಮುಳುಗಡೆ ಆಗೈತೆ. ಸಂಪೂರ್ಣವಾಗಿ ಅವರು ನಮಗೆ ಮಾಹಿತಿ ತಗೊಂಡು ಬಂದು ಕೆರೆನ ಏನು ಒತ್ತುವರಿ ಮಾಡಿರೋದನ್ನ ತೆರವುಗೊಳಿಸ್ಬೇಕು. ಸುಮಾರು ಈ ಧರ್ಮಸಾಗರ ಕೆರೆಯಿಂದ ಸುಮಾರು ಏನು 80 ಹಳ್ಳಿಗಳಿಗೆ ನೀರ ತುಂಬಿದ್ರೆ ನೀರಾವರಿ ಅನುಕೂಲ ಆಗ್ತದೆ. ಪರಿಸರ ಮತ್ತು ಅಂತರ್ಜಲ ರಕ್ಷಣೆಗಾಗಿ ಸಾಮಾಜಿಕ ವಲಯ ಅರಣ್ಯದಿಂದ ಕಳೆದ 10 ವರ್ಷಗಳಿಂದ ಸಂರಕ್ಷಣೆ ಮಾಡಿದ 1500ಕ್ಕೂ ಹೆಚ್ಚು ಹರ್ಕ್ಯುಲಸ್, ಸೀಮೆ ತುಂಗಡಿ, ಹೊಂಗೆ ಮರಗಳು ಭೂಗಳ್ಳರ ಹಾವಳಿಯಿಂದ ರಾತ್ರೋರಾತ್ರಿ ಕರಗಿದೆ. ಲಕ್ಷಾಂತರ ರು ಬೆಲೆ ಬಾಳುವ ಮರಗಿಡ ನಾಶ ಆಗಿರುವ ಮಾಹಿತಿಯೇ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆಗೂ ಗೊತ್ತಿಲ್ಲ. ಬೆಂಗಳೂರಿನ ಭೂಗಳ್ಳರಿಗೆ ಅಧಿಕಾರಿ ವರ್ಗದ ಮೌನದ ಶ್ರೀರಕ್ಷೆಯು ಅರಣ್ಯ ನಾಶಕ್ಕೆ ಬಲ ನೀಡಿದೆ. ಕೆರೆಗೆ ಭೇಟಿ ನೀಡಿದ್ದೀವಿ. 5 ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿ ಇರ್ತಕ್ಕಂಥ 287 ಎಕರೆ 26 ಗುಂಟೆ ವಿಸ್ತೀರ್ಣದ ಕೆರೆಯಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ನಮ್ಮ ತಾಲೂಕು ರೈತ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರು ಒಂದು ದೂರು ನೀಡಿದರು. ಆ ದೂರಿನ ಮೇರೆಗೆ ಈ ದಿನ ಭೇಟಿ ಮಾಡಿದ್ದೀವಿ. ನಾನು ಮತ್ತು ನಮ್ಮ ADLR ಅವರು ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ದೀವಿ. ಇದು ತುಂಬ ದೊಡ್ಡ ಕೆರೆ ಆಗಿರೋದ್ರಿಂದ 3-4 ಜನ ಸರ್ವೇರ್ಗಳನ್ನು ನಿಯೋಜನೆ ಮಾಡಿ ಶೀಘ್ರದಲ್ಲಿ ಅಂದರೆ ಒಂದು ವಾರದಲ್ಲಿನೇ ನೋಟಿಸ್ಗಳನ್ನು ನೀಡಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಹಾಜರಿರುವಂತೆ ಅವರಿಗೆ ನಿರ್ದೇಶನ ನೀಡಿ ಈ ಒಂದು ಕೆರೆ ಅಳತೆ ಕಾರ್ಯಕ್ರಮವನ್ನು ಕೈಗೊಂಡು ಒತ್ತುವರಿ ಆಗಿದ್ದಲ್ಲಿ ಖಂಡಿತವಾಗಲೂ ಯಾರೇ ಆಗಿದ್ದರೂ ಕೂಡ ಒತ್ತುವರಿಯನ್ನು ತೆರವು ಮಾಡ್ತೀವಿ ಹಾಗೂ ಈ ಒಂದು ಕೆರೆಯನ್ನು ಗ್ರಾಮಸ್ಥರಿಗೆ ಉಳಿಸ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ಕೂಡ ಭರವಸೆ ಕೊಟ್ಟು ಚಾಲನೆ. 287 ಎಕರೆ 26 ಗುಂಟೆ ಇದೆ. ಹಾಂ ಸರ್, ಈಗ ಇಲ್ಲಿ ಒತ್ತುವರಿ ಮಾಡಿರೋಲ್ಲ ಬೆಂಗಳೂರು ಮೂಲದವರು ಸರ್, ಸ್ಥಳೀಯ ರೈತರು ಯಾರು ಮಾಡಿಲ್ಲ ಸರ್, ಬೆಂಗಳೂರು ಮೂಲದವರು ಬಂದು ಅತಿ ಹೆಚ್ಚಿನಾಗಿ ಒತ್ತುವರಿ ಮಾಡಿರೋದು ಸರ್. ಯಾರೇ ಆಗಿರಲಿ ಇದನ್ನು ಒತ್ತುವರಿ ಆಗಿರಲಿ ಆಗಿಲ್ಲದೆ ಇರಲಿ ನಾವು ಕೆರೆ ಅಳತೆ ಮಾಡ್ತೀವಿ. ಯಾವುದೇ ಒತ್ತುವರಿ ಇದ್ರೂ ಕೂಡ ತೆರವು ಮಾಡ್ತೀವಿ. ರೈತ ಸಂಘ ಕಳೆದ 10 ವರ್ಷದಿಂದ ಧರ್ಮಸಾಗರ ಕೆರೆಯ ಸರ್ವೆಗೆ ಮನವಿ ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ. ರೈತ ಸಂಘದ ದೂರಿನ ಅನ್ವಯ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಕಿ ರೈತರ ಜೊತೆಗೂಡಿ ಕೆರೆಯ 4 ದಿಕ್ಕಿನ ಮಾಹಿತಿ ಕಲೆ ಹಾಕಿದ್ದಾರೆ. ಕೆರೆಯ ಭೂಮಿ ಯಾರೇ ಒತ್ತುವರಿ ಮಾಡಿದರೂ ಮುಲಾಜಿಲ್ಲದೆ ತೆರವು ಮಾಡಿಸ್ತೇನೆ, ಕಂದಾಯ ಮತ್ತು ಸರ್ವೆ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸುವಂತೆ ಕೆರೆಯಲ್ಲಿಯೇ ಅಧಿಕಾರಿಗಳಿಗೆ ಖಡಕ್ ಆದೇಶ ಮಾಡಿರುವ ಘಟನೆ ನಡೆದಿದೆ. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.